ಈ ದೇಶದ ಅತ್ಯಂತ ಸಿರಿವಂತ ಉದ್ಯಮಿ ಮುಕೇಶ್ ಅಂಬಾನಿಯೇ ಸ್ವತಃ ನಿಮಗೆ ಕಾಲ್ ಮಾಡಿ ನನ್ನ ಉದ್ಯಮದಲ್ಲಿ ಹೂಡಿಕೆ ಮಾಡಿ ಅಂತಾರ. ನಿಮಗೆ ಬಂದಿರುವ OTP ಕೊಡಿ ಅಂತ ಮುಕೇಶ್ ಅಂಬಾನಿ ನಿಮಗೆ ಫೋನ್ ಮಾಡಿ ಕೇಳ್ತಾರ. ಹಾಗೊಂದು ಕಾಲ್ ಬಂದ್ರೆ ನೀವೇನ್ ಮಾಡ್ತೀರಿ? ಒಂದು OTP ಇಂದ ಲಕ್ಷಾಂತರ ರೂಪಾಯಿಗಳನ್ನ ಕಳ್ಕೊಂಡ್ ಬಿಟ್ರೆ ಗತಿ ಏನು? ಈಗ ಅಂಬಾನಿ ಹೆಸರು ಬಳಸ್ಕೊಂಡು ಮೋಸ ಮಾಡ್ತಿದ್ದಾರೆ ಹಾಗೂ ಅದಕ್ಕೆ ಜನ ಬಲಿ ಬೀಳ್ತಿದ್ದಾರೆ ಅಂದ್ರೆ ಈ ಆನ್ಲೈನ್ ವಂಚನೆ ಎಲ್ಲಿಗೆ ತಲುಪಿದೆ? ಇದು ಕೇವಲ ಕತೆ ಅಲ್ಲ, ವಾರಣಾಸಿಯ ನಿವಾಸಿಯೊಬ್ಬರ ಜೊತೆ ನಡೆದ ವಂಚನೆಯ ನೈಜ ಘಟನೆ. ವಾರಣಾಸಿಯ ಖಜೂರಿ ಪ್ರದೇಶದ ವ್ಯಾಪಾರಿ ಸರ್ವೇಶ್ ಕುಮಾರ್ ಚೌಬೆ ವಂಚಕರ ಬಲೆಗೆ ಬಿದ್ದು 4.9 ಲಕ್ಷ ರೂಪಾಯಿಗಳನ್ನ ಕಳೆದುಕೊಂಡಿದ್ದಾರೆ. ಇದು ಹೇಗೆ ನಡೀತು ಅನ್ನೋ ವಿವರವನ್ನ ಹೇಳ್ತೀವಿ. ಇದನ್ನ ಸರಿಯಾಗಿ ಕೇಳಿ ತಿಳಿದುಕೊಳ್ಳಿ, ಮುಂದೆ ಈ ವಂಚಕರು ನಿಮ್ಮನ್ನೂ ಸಂಪರ್ಕ ಮಾಡಬಹುದು. November 24 ಚೌಬೆ ಅವರಿಗೆ ಫೇಸ್ಬುಕ್ ಮೆಸೆಂಜರ್ನಲ್ಲಿ ಒಬ್ಬ ಮಹಿಳೆಯಿಂದ ಕರೆ ಬರುತ್ತೆ. ತನ್ನನ್ನ CBI ಅಧಿಕಾರಿ ಮೋಹಿತಾ ಶರ್ಮಾ ಅಂತ ಪರಿಚಯಿಸಿದ ಆಕೆ ಚೌಬೆಗೆ ಕೌನ್ ಬನೇಗಾ ಕ್ರೋರ್ಪತಿ ಶೋನಲ್ಲಿ 4.7 ಕೋಟಿ ರೂಪಾಯಿಯನ್ನ ಗೆದ್ದಿದ್ದೀರಿ ಅಂತ ಶುಭಾಶಯ ಕೋರಿ ಮಾತನ್ನ ಆರಂಭಿಸಿದ್ರು. ಆಕೆ, ನಾವು ಮುಕೇಶ್ ಅಂಬಾನಿ ಅವರೊಂದಿಗೆ ಕೆಲಸ ಮಾಡ್ತಿದ್ದೀವಿ ಮತ್ತು ಪೂರ್ವ ಉತ್ತರ ಪ್ರದೇಶದಲ್ಲಿ 500 ಕೋಟಿ ರೂಪಾಯಿ ಬಜೆಟ್ನ ಅವರ ಆಸ್ಪತ್ರೆ ನಿರ್ಮಾಣಕ್ಕೆ ನೀವು ಒಬ್ಬ ಪಾಲುದಾರರಾಗಬೇಕು ಅಂತ ಹೇಳಿದ್ರು. ನಂತರ ಆಕೆ ಚೌಬೆ ಅವರ ವಾಟ್ಸಪ್ ಸಂಖ್ಯೆಯನ್ನ ಕೇಳಿ ಮುಕೇಶ್ ಅಂಬಾನಿ ಅವರೊಂದಿಗೆ ನೀವು ಮಾತಾಡಬಹುದು ಅಂತ ಕಾಂಟ್ಯಾಕ್ಟ್ ನಂಬರ್ ಒಂದನ್ನ ಕೊಟ್ಟಿದ್ದಾರೆ. ನಂತರ ಅಂಬಾನಿ ಹೆಸರಿನಲ್ಲಿ ದೊಡ್ಡ ಮೋಸವೇ ನಡೆದು ಹೋಗಿದೆ. ಚೌಬೆ ಅವರು ಆ ನಂಬರ್ಗೆ ಹಲವಾರು ಬಾರಿ ಕರೆ ಮಾಡಿದ ನಂತರ ಕೊನೆಗೆ ಒಬ್ಬ ವ್ಯಕ್ತಿ ಕರೆಯನ್ನ ಸ್ವೀಕರಿಸಿದ್ರು. ತಮ್ಮನ್ನ ಅಂಬಾನಿ ಅಂತ ಹೇಳಿಕೊಂಡ ವ್ಯಕ್ತಿ ತಮ್ಮ ಯೋಜನೆಗಳ ಬಗ್ಗೆ ಚರ್ಚೆ ಪ್ರಾರಂಭಿಸಿದ್ರು. ಆರಂಭಿಕ ಮಾತುಕತೆಯ ನಂತರ ಚೌಬೆ ಅವರ ಖಾತೆಯಲ್ಲಿ ಕನಿಷ್ಠ 7 ಲಕ್ಷ ರೂಪಾಯಿ ಇರಬೇಕು ಅಂತ ಸೂಚಿಸಿದ್ರು. ಇದರಿಂದ ಚೌಬೆ ಅವರಲ್ಲಿ ಅನುಮಾನ ಉಂಟಾಗಿ ಅವರು ತಮ್ಮ ATM ಪಿನ್ ಅನ್ನ ತಕ್ಷಣವೇ ಬದಲಾಯಿಸಿದ್ರು. ಆದ್ರೆ ಮರುದಿನ ಮೋಹಿತಾ ಶರ್ಮಾ ಮತ್ತೊಮ್ಮೆ ಕರೆ ಮಾಡಿ ಚೌಬೆ ಪಿನ್ ಬದಲಾಯಿಸಿರೋದ್ರ ಬಗ್ಗೆ ಪ್ರಶ್ನಿಸಿ ತಾನು CBI ಅಧಿಕಾರಿ ಅನ್ನೋದನ್ನ ಮತ್ತೆ ಉಲ್ಲೇಖಿಸಿದ್ರು. ಆಮೇಲೆ ಏನಾಗಬಾರದ್ದೋ ಅದೇ ಆಯ್ತು. OTP ಕೊಡುವ ಮೂಲಕ ಚೌಬೆಯ ಲಕ್ಷಾಂತರ ರೂಪಾಯಿ ಮಾಯವಾಯಿತು. ಅಂಬಾನಿ ಅಂತ ಹೇಳಿಕೊಂಡು ಮಾತಾಡಿದ ವ್ಯಕ್ತಿ ತಾನು ಪ್ರಧಾನಮಂತ್ರಿ, UPA ಮುಖ್ಯಮಂತ್ರಿಗಳು ಮತ್ತು RBI ಗವರ್ನರ್ ಅವರೊಂದಿಗೆ ಭೂಮಿಯ ವ್ಯವಸ್ಥೆಗಾಗಿ ಚರ್ಚೆ ನಡೆಸಿದ್ದೇನೆ ಅಂತ ಹೇಳಿ ಚೌಬೆ ಅವರಲ್ಲಿ OTP ಕೊಡೋಕೆ ಹೇಳಿದ್ರು. ಅದ್ಯಾವ ರೀತಿ ಈ ವಂಚನೆಯ ಬಲೆಗೆ ಬಿದ್ರೋ ಗೊತ್ತಿಲ್ಲ. ಅಂತೂ ಚೌಬೆ OTP ಕೊಟ್ರು, 4.49 ಲಕ್ಷ ರೂಪಾಯಿ ಅವರ ಖಾತೆಯಿಂದ ಖಾಲಿಯಾಯಿತು. ಮತ್ತೊಮ್ಮೆ ಕರೆ ಮಾಡಿದಾಗ ಆ ವ್ಯಕ್ತಿ, ನಾನು ಬ್ಯುಸಿ ಆಗಿದ್ದೀನಿ, ಮತ್ತೆ ಕರೆ ಮಾಡಬೇಡಿ ಅಂತ ಉತ್ತರಿಸಿದ್ರು. ನಂತರ ಮಹಿಳೆ ಚೌಬೆಗೆ ಕರೆ ಮಾಡಿ, ನಿಮ್ಮ ಹಣವನ್ನ ಉಗ್ರಗಾಮಿಗಳ ಖಾತೆಗೆ ವರ್ಗಾಯಿಸಲಾಗಿದೆ, ಈ ಬಗ್ಗೆ ಯಾರಿಗೂ ಹೇಳಬೇಡಿ ಅಂತ ಬೆದರಿಸಿದ್ದಾರೆ. ಚೌಬೆ ತಕ್ಷಣ ಪೊಲೀಸ್ ಠಾಣೆಗೆ ದೂರು ನೀಡಿದ್ರು. ಲಲ್ಪುರ ಪಾಂಡೇಪುರ ಪೊಲೀಸ್ ಠಾಣೆಯಲ್ಲಿ IT ಕಾಯ್ದೆ Section 66C ಮತ್ತು 66D ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ಈ ವಂಚನೆ ಪ್ರಕರಣ ನಿಜಕ್ಕೂ ತೀರಾ ಕಳವಳಕಾರಿಯಾಗಿದೆ. ಮುಕೇಶ್ ಅಂಬಾನಿ ಹೆಸರು ಹೇಳಿನೂ ವಂಚನೆ ಮಾಡುವ ಈ ಹೊಸ ಕುತಂತ್ರಕ್ಕೆ ಬಲಿ ಬೀಳೋರು ನಮ್ಮ ನಡುವೆ ಬೇಕಾದಷ್ಟು ಮಂದಿ ಇದ್ದಾರೆ. ಮುಕೇಶ್ ಅಂಬಾನಿ ಕಾಲ್ ಮಾಡಿ 5-6 ಲಕ್ಷ ರೂಪಾಯಿಗೆ OTP ಕೇಳ್ತಾರಾ ಅನ್ನೋ ಕಾಮನ್ ಸೆನ್ಸ್ ನಮ್ಮಲ್ಲಿ ಇಲ್ಲದೆ ಹೋದ್ರೆ, ಸುಲಭವಾಗಿ ಆದಾಯ ಬರುತ್ತೆ, ಲಾಭ ಸಿಗತ್ತೆ ಅನ್ನೋ ದುರಾಸೆಗೆ ಬಿದ್ದಾಗ ಮಾತ್ರ ಈ ರೀತಿ ಜನ ಮೋಸ ಹೋಗ್ತಾರೆ. ಆಕರ್ಷಕ ಮಾತುಗಳಿಗೆ, ಫೋಟೋ ವಿಡಿಯೋಗಳಿಗೆ ಮರುಳಾದ್ರೆ ಅಥವಾ ಫೋನ್ ಮಾಡೋರು ಹಾಕುವ ಬೆದರಿಕೆಗಳಿಗೆ ಬೆಚ್ಚಿದ್ರೆ ನಿಮ್ಮ ಕಠಿಣ ಪರಿಶ್ರಮದ ದುಡ್ಡು ಕ್ಷಣದಲ್ಲೇ ಮಾಯವಾಗತ್ತೆ, ಮತ್ತೆ ಅದು ಎಂದಿಗೂ ವಾಪಸ್ ಸಿಗೋದಿಲ್ಲ. ಸೈಬರ್ ಅಪರಾಧಗಳ ವಿರುದ್ಧ ಎಚ್ಚರಿಕೆಯಿಂದಿರಿ. ಫೋನ್ ಮೂಲಕ ನಿಮ್ಮ ವೈಯಕ್ತಿಕ ಮಾಹಿತಿ ಅಥವಾ OTPಯನ್ನ ಹಂಚಿಕೊಳ್ಳೇಬೇಡಿ. ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾಭಾರತಿ ಮಾಡ್ತಾ ಇದೆ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ, ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ಕೂಡ ಶೇರ್ ಮಾಡಿ. ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತ್ತೆ, ಆ ಮೂಲಕ ನಮಗೆ ಸಹಕಾರ ಆಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ. ಧನ್ಯವಾದ.